ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದ್ಬಿಟ್ಟು ಒಂದು ಡಿಫ್ರೆಂಟಾಗಿ ನುಗ್ಗೆಕಾಯಲ್ಲಿ ಬಿರಿಯಾನಿ ಮಾಡೋದು ತೋರಿಸ್ಕೊಡ್ತೀನಿ ಕೆಲವರಿಗೆ ನಾನ್ ವೆಜ್ ಇಷ್ಟ ಆಗೋಲ್ಲ ತರಕಾರಿನಲ್ಲೂ ಬಿರಿಯಾನಿ ಮಾಡಿ ತಿನ್ನಬೇಕಂದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅದರಲ್ಲೂ ಬ್ಯಾಚುಲರ್ ಸಹ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಒಂದು ರುಚಿಯಾಗಿರುವಂಥ ನುಗ್ಗೆಕಾಯಿ ಬಿರಿಯಾನಿ ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವಾಗ ಬಿರಿಯಾನಿ ಯಾವ ರೀತಿ ಮಾಡೋದಂತ ನೋಡೋಣ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೆ ಮಸಾಲೆಗಳು ಬಂದ್ಬಿಟ್ಟು ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಕಲ್ಲು ಇದ್ದೀನಿ ನೀವು ಎಕ್ಸ್ಟ್ರಾ ಮಸಾಲೆ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಬೋದು ಚಿಕ್ಕ ಸೈಜು ನಾಲ್ಕು ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಬಿರಿಯಾನಿಗೆ ಈರುಳ್ಳಿನ ಸ್ಲೈಸ್ ಆಗಿ ಕೂಡ ಕಟ್ ಮಾಡಿ ಹಾಕ್ಬೋದು ಅಥವಾ ನಿಮಗೆ ಈ ಥರ ತಿನ್ನೋದಕ್ಕೆ ಬಾಯಿಗೆ ಸಿಗೋದು ಬೇಡ ಅಂದರೆ ರುಬ್ಬಿ ಕೂಡ ಹಾಕ್ಕೊಬೋದು ತರತಾರಿಯಾಗಿ ರುಬ್ಬಿ ಕೂಡ ನೀವು ಮಾಡ್ಕೊಬೋದು ಈರುಳ್ಳಿನ ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಇದನ್ನು ಪೂರ್ತಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಬೇಕಂತೇನಿಲ್ಲ ಸೊ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇದ್ರ ಜೊತೆಗೆ ಪುದೀನ ಒಂದೆರಡು ಟೇಬಲ್ ಸ್ಪೂನು ಕೊತ್ತಂಬರಿ ಒಂದು ಎರಡು ಟೇಬಲ್ ಸ್ಪೂನು ಮತ್ತು ಕಸೂರಿ ಮೆತ್ತಿ ಒಂದು ಟೇಬಲ್ ಸ್ಪೂನ್ ಇದ್ದೀನಿ ಹಸಿ ಮೆಂತ್ಯ ಸೊಪ್ಪಿದ್ರೆ ಕೂಡ ನೀವು ಯೂಸ್ ಮಾಡ್ಕೋಬೋದು ಈಗ ಇದನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಕೊತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಲ್ಲ ಸೊ ನಿಮಗೆ ಖಾರವಾಗಿ ಬೇಕಂದರೆ ಕಟ್ ಮಾಡಿ ಕೂಡ ಹಾಕ್ಕೊಬೋದು ಇದು ಒಳ್ಳೆ ಫ್ಲೇವರು ಕೊಡುತ್ತೆ ಬಿರಿಯಾನಿಗೆ ಹಸಿ ಮೆಣಸಿನ್ಕಾಯಿ ಈಗ ಇದನ್ನೆಲ್ಲ ಒಂದು ತರ್ಟಿ ಸೆಕೆಂಡ್ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೊ ಇದನ್ನು ನೀವು ಕುಕ್ಕರಲ್ಲಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ಇದೇ ಪ್ರಾಸೆಸಲ್ಲೇ ಈಗ ಇದಕ್ಕೆ ಒಂದು ಮೂರು ಮೀಡಿಯಂ ಸೈಜ್ ಟೊಮೊಟೊ ಹಾಕ್ಕೊಂತ ಇದ್ದೀನಿ ನಾಟಿ ಟೊಮೊಟೊ ಆದರೆ ಒಂದು ನಾಲ್ಕು ಹಾಕ್ಕೊಳ್ಳಿ ಇದು ಫಾರಮ್ ಟೊಮೊಟೊ ಆಗಿರೋದ್ರಿಂದ ಒಂದು ಮೂರು ಹಾಕ್ಕೊಂಡಿದ್ದೀನಿ ಸೊ ನಾಟಿ ಟೊಮೊಟೊ ಹಾಕಿದ್ರೆ ಹುಳಿ ಅಂಶ ಜಾಸ್ತಿ ಬರುತ್ತೆ ಬಿರಿಯಾನಿಗೆಲ್ಲ ಈ ಥರ ಫಾರಮ್ ಟೊಮೊಟೊ ಹಾಕಿ ನಿಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಕೊಡುತ್ತೆ ಇದ್ರ ಜೊತೆಗೆ ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಎರಡು ನುಗ್ಗೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇದ್ದೀನಿ ನಿಮಗೆ ನುಗ್ಗೆಕಾಯಿ ಜಾಸ್ತಿ ಬೇಕಂದ್ರೂ ಹಾಕೋಬೋದು ಸೊ ಹಾಗೆ ಇದ್ರ ಜೊತೆಗೆ ಮೂರು ಟೇಬಲ್ ಸ್ಪೂನ್ ಮೊಸರು ಇದ್ದೀನಿ ಯಾಕಂದರೆ ನಾನು ಫಾರಂ ಟೊಮೊಟೊ ಹಾಕಿರೋದ್ರಿಂದ ಮೊಸರು ಇದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನ್ವೆಜ್ಜಿಗೆ ನಾವು ಯಾವ ರೀತಿ ಮಾಡ್ತೀರೋ ಅದೇ ಥರನೇ ನಿಮ್ಗೆ ಇಷ್ಟವಾದಂಥ ತರಕಾರಿಗಳಲ್ಲಿ ಕೂಡ ಮಾಡ್ಕೊಬೋದು ಅಂತಲ್ಲ ನಿಮಗೆ ಇಷ್ಟವಾಗಿರುವಂಥ ತರಕಾರಿಗಳಲ್ಲೂ ಕೂಡ ಮಾಡ್ಕೊಬೋದು ಈಗ ಇದು ಇದು ಫ್ರೈ ಆಗೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ನಾವು ಮಿನಿಮಮ್ ಆದರೂ ಒಂದು ಐದು ನಿಮಿಷವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನು ಬಿರಿಯಾನಿ ಪೌಡರ್ ಇದ್ದೀನಿ ಈ ಬಿರಿಯಾನಿ ಪೌಡರ್ ನಮ್ಮ ಚಾನಲಲ್ಲಿ ಆಲ್ರೆಡಿ ಇದೆ ಸೊ ಇದೇನು ಇಲ್ಲ ಚೆಕ್ ಲವಂಗ ಏಲಕ್ಕಿ ಮೂರೂ ಒಂದೇ ಸಮ ಹಾಕಿ ನಾನು ಮಿಕ್ಸಿನಲ್ಲಿ ಪೌಡ್ರ್ ಇಟ್ಕೊಂಡಿರ್ತೀನಿ ಈಗ ಇದನ್ನು ನಾನು ಐದು ನಿಮಿಷವರೆಗೂ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ಹೋಗಿ ಎಣ್ಣೆ ಬಿಟ್ಟು ಗೊಜ್ಜು ಥರ ಆಗಬೇಕು ಸೊ ಇದನ್ನು ನೀವು ಇದೇ ಪ್ರಾಸೆಸ್ನ ಕುಕ್ಕರಲ್ಲಿ ಕೂಡ ಮಾಡ್ಕೊಬೋದು ಈ ಪಾ ಈ ಮಸಾಲೆ ಎಲ್ಲ ಫ್ರೈ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತಿರಲ್ಲ ಆವಾಗ ಅಕ್ಕಿನ ನೆನೆ ಹಾಕ್ಕೊಳ್ಳಿ ನ ನಾನು ಅಷ್ಟೇ ಯಾವಾಗೂ ಬಿರಿಯಾನಿ ಮಾಡಿದಾಗಲ್ಲ ವೆರೈಟಿ ಆಫ್ ರೈಸ್ ಮಾಡಿದಾಗಲ್ಲ ಅಕ್ಕಿನ ನೆನೆ ಹಾಕಿರ್ತೀನಿ ಒಂದು ಇಪ್ಪತ್ತು ನಿಮಿಷ ನೆನೆಬೇಕು ನೋಡಿ ಈ ಥರ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಇದು ಸುಮಾರು ಏನಿಲ್ಲ ಅಂದ್ರೂ ಒಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ ಅಕ್ಕಿ ಈ ಲೋಟದಲ್ಲಿ ನಿಮಗೆ ರೆಗ್ಯುಲರಾಗಿ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಅಲ್ತೆಗೆ ಇಲ್ಲಿ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀವು ಬಾಸುಮತಿ ಅಥವಾ ಜೀರಾ ರೈಸಲ್ಲಿ ಏನಾದರೂ ಬಿರಿಯಾನಿ ಮಾಡಬೇಕಂದ್ರೆ ಅರ್ಧ ಲೋಟ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ ಅದಕ್ಕೆ ಒಂದೂವರೆ ಲೋಟ ಬೇಕಾಗುತ್ತೆ ಇದು ನಾರ್ಮಲ್ ಅಕ್ಕಿಗೆ ಎರಡು ಲೋಟ ಸಾಕಾಗುತ್ತೆ ಇವಾಗ ಇದನ್ನು ಐದು ನಿಮಿಷ ಕುದಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಕಡಿಮೆ ಅಷ್ಟು ಉಪ್ಪು ಇದ್ದೀನಿ ಖಾರ ಕರೆಕ್ಟಾಗಿದೆ ನನಗೆ ಸೊ ನಿಮಗೆ ಸ್ಪೈಸಿಯಾಗಿ ಬೇಕಂದ್ರೆ ಹಸಿ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ಇದನ್ನು ನಾನು ಐದು ನಿಮಿಷವರೆಗೂ ಕುದಿಸ್ಕೊತೀನಿ ಯಾಕಂದರೆ ನಾವು ಹಾಕಿರುವಂಥ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಈಗ ನೋಡಿ ಅಕ್ಕಿ ಇಟ್ಕೊಂಡಿದ್ದೆ ಅದೇ ಟೈಮ್ಗೆ ಇಲ್ಲಿ ಐದು ನಿಮಿಷ ಕೂಡ ಆಗಿದ್ದ ಟೈಮಿಂಗ್ ಪ್ರಕಾರ ಹೇಳಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ರೆಸಿಪಿ ಅಂತಲೇ ಸೊ ಇವಾಗ ನೋಡಿ ಅಕ್ಕಿ ಇದ್ದೀನಿ ಸೇಮ್ ಪ್ರಾಸೆಸ್ಸು ಅಕ್ಕಿ ನೀರು ಚೆನ್ನಾಗಿ ಕುದಿಯುವಾಗ ಅಕ್ಕಿ ಹಾಕ್ತಿರಲ್ಲ ಸೇಮ್ ಕುಕ್ಕರ್ ಮುಚ್ಚಳ ಮುಚ್ಚಿ ನೀವು ಎರಡು ವಿಸಿಲಿ ಬಿಟ್ಕೊಂಡ್ರೆ ಬಿರಿಯಾನಿ ರೆಸಿಪಿ ರೆಡಿ ಆಗುತ್ತೆ ಸೊ ನಾನು ಪಾತ್ರೆನಲ್ಲಿ ಯಾಕೆ ಅಂದರೆ ನನಗೆ ಕುಕ್ಕರ್ಗಿಂತ ಪಾತ್ರೆ ಮಾಡೋವಂಥ ರೆಸಿಪಿಗಳೇ ತುಂಬ ಇಷ್ಟ ಯಾಕಂದರೆ ನಮ್ಗೆ ಬೇಕಾಗಿರೋ ಥರನೇ ಉದುರು ಉದ್ರಾಗಿ ಸಾಫ್ಟಾಗಿ ಸಿಗುತ್ತೆ ಈಗ ಇದನ್ನು ನಾನು ಐ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊಂತೀನಿ ನೀರಿನ ಪ್ರಮಾಣ ಕಡಿಮೆ ಆಗಬೇಕು ಅಥವಾ ನೀವು ಮೀಡಿಯಂ ಫ್ಲೇಮಲ್ಲಿ ಕೂಡ ಇಟ್ಟು ಕುದಿಸ್ಕೊಬೋದು ಸೊ ನೀರಿನ ಪ್ರಮಾಣ ಕಡಿಮೆ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಸ್ಟೌನ ಸಿಮ್ಮಲ್ಲಿ ಇಟ್ಕೊಳ್ಳಿ ಈ ಥರ ನೋಡಿ ನೀರಿನ ಪ್ರಮಾಣ ಕಡಿಮೆಯಾಗಿ ಸ್ವಲ್ಪ ಡ್ರೈ ಆಗ್ತಾ ಇದ್ದಲ್ಲ ಇವಾಗ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದರೆ ಎಲ್ಲ ಮಸಾಲೆ ಒಂದು ಕಡೆ ರೈಸ್ ಒಂದು ಕಡೆ ಮಿಕ್ಸ್ ಆಗಿರುತ್ತೆ ಅದು ಸಪ್ರೇಟ್ ಆಗಿರುತ್ತೆ ಸೊ ಅದಕ್ಕೆ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲೋ ಫ್ಲೇಮಲ್ಲಿ ಇದನ್ನು ಹದಿನೈದು ನಿಮಿಷವರೆಗೂ ಮುಚ್ಚಲು ಮುಚ್ಚಿ ಅದ್ರ ಮೇಲೆ ಏನಾದರೂ ಒಂದು ವೇಟ್ ಇರ್ತೀನಿ ಯಾಕಂದರೆ ಇದು ದಮ್ ಕಟ್ಟೋ ಥರ ಇದು ಪ್ರಾಸೆಸ್ಸು ಇವಾಗ ಹದಿನೈದು ನಿಮಿಷ ಆದಮೇಲೆ ಓಪನ್ ಮಾಡೋಣ ಇವಾಗ ನೋಡಿ ಬಿರಿಯಾನಿ ರೆಡಿಯಾಗಿದೆ ಇದಕ್ಕೆ ನೀವು ಬೇಕಂದರೆ ಇಲ್ಲಿ ಕೊತ್ತಂಬರಿ ಪುದೀನ ತುಪ್ಪ ಸಹನು ಹಾಕ್ಕೊಬೋದು ಸೊ ಒಂದು ಒಳ್ಳೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತಲ್ಲ ಆ ಕಲರಲ್ಲೇ ಬರುತ್ತೆ ಬಿರಿಯಾನಿ ಆದರೆ ಅಂಗಡಿಗಳಲ್ಲಿ ವೆಜ್ ಹಾಕಿ ಮಾಡಿರ್ತಾರೆ ನಾನಿಲ್ಲಿ ನಿಮಗೆ ನುಗ್ಗೆಕಾಯಿ ಕ್ಯಾಕ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಯಾವುದೇ ರೀತಿ ತಲಾನು ಇರೋದಿಲ್ಲ ನಮಗೆ ಉದುರು ಉದ್ರಾಗಿ ಸಾಫ್ಟಾಗಿ ಬಂದಿದೆ ಇದನ್ನು ನೀವು ಲಂಚ್ ಬಾಕ್ಸ್ಗೆ ಡಿನ್ನರ್ಗೆ ಅಥವಾ ಮನೇಲಿ ವಿಶೇಷವಾದ ದಿನಗಳಲ್ಲಿ ನೀವು ಮಾಡ್ಕೊಬೋದು ಇದಕ್ಕೆ ನಿಮ್ಗೆ ಇಷ್ಟವಾದಂಥ ಗ್ರೇವಿ ಮೊಸರು ಪಚ್ಚಡಿ ಜೊತೆಗೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಇಷ್ಟ ಆಯ್ತದಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ರೆಸಿಪಿಗಳಿಗೋಸ್ಕರ ಇನ್ನು ಮುಂದೆ ಬರ್ತಾ ಇರ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು